ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಹಾ ಕೇಳಿ ಕರಣ್, ನಾವು ಈ ಮನೆಗೆ ಬಂದು 8 ದಿವಸ ಆಯಿತು. ಅದರಲ್ಲಿ ಒಂದು ದಿವಸ ಮಾತ್ರ ನೀನು ಈ ಮನೆಯಲ್ಲಿ ಇದ್ದೆ. ಬಾಕಿ 7 ದಿವಸ ಎಲ್ಲಿದ್ದೆ, ಯಾರ ಮನೆಯಲ್ಲಿದ್ದೆ, ಯಾರ ಜೊತೆ ಇದ್ದೆ ಅದನ್ನ ಯಾರಿಗೂ ಯಾಕೆ ಹೇಳ್ತಿಲ್ಲ ನೀನು? ಅಪ್ಪ, ನನಗೆ ಕೆಲಸ ತುಂಬಾ ಇದೆ ಅಂಡ್ ನಾನು ವರ್ಕ್ ಫ್ರಮ್ ಹೋಮ್ ಪರ್ಮಿಷನ್ ತಗೊಂಡು ಬಂದಿರೋದು. ಓಹ್, ವರ್ಕ್ ಫ್ರಮ್ ದಿಸ್ ಹೋಮ ಅಥವಾ ವರ್ಕ್ ಫ್ರಮ್ ಅದರ್ ಹೋಮ? ಚೇ, ಏನ್ ಹೇಳ್ತಿದ್ದೀರಪ್ಪ? ಇದೇ ಹೋಮು. ಅದು ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಲ್ವಾ, ಅಂಡ್ ವೈಫೈ ಬೇರೆ ಇಲ್ಲ. ಸೊ ಅದಕ್ಕೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಯಾರು? ಭೀಮನ್ ಮನೆಗ? ಹಾ, ಭೀಮಾ ರಾವ್ ಇನ್ನೊಬ್ಬ ಫ್ರೆಂಡ್. ಓಹ್, ಆದರೂ ನಿನ್ ಮೇಲೆ ನನಗೆ ಅನುಮಾನ ಕಣೋ. ಕರಣ್, ನೀನು ತುಂಬಾ ಬ್ಯುಸಿ ಆಗಿರ್ತೀಯ. ಎಲ್ಲಿರ್ತೀಯ, ಏನ್ ಕುಡಿತೀಯ, ಏನ್ ತಿಂತೀಯ, ಎಲ್ಲಿ ಮಲಗ್ತೀಯ ಅದ್ ನಿನಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ನಿನ್ ಹೆಂಡತಿಗಂತೂ ಗೊತ್ತೇ ಇಲ್ಲ. ಅಲ್ಲ ಕರಣ್, ಇಲ್ಲೇ ಹೀಗೆ ಇನ್ನು ದುಬೈನಲ್ಲಿ ಹೇಗೆ? ಓ, ದುಬೈಲಂತೂ ನಾನು ತುಂಬಾ ಬ್ಯುಸಿ. ಅಲ್ಲಿ ಅಂತೂ ನಾನು ಯಾರು ಕಾಲ್ ಕೊಡ್ ಆಗಿದ್ದಾಗ ಸುಂದರಿನ ದುಬೈ ಕರ್ಕೊಂಡು ಹೋಗೋದಕ್ಕೆ ಕಾರಣ ಏನು? ಸುಮ್ಮನೆ ಮನೇಲಿ ಬಿದ್ದಿರ್ಲಿ ಅಂತನಾ? ಕರಣ್, ಸುಂದರಿಗೆ ಒಳ್ಳೆ ಭವಿಷ್ಯ ಇದೆ ಕಣೋ, ಅದು ನಿನಗೆ ಗೊತ್ತಿಲ್ಲ. ಐಎಎಸ್ ಆಫೀಸರ್ಗೆ ಸಮಾಜದಲ್ಲಿ, ಸರ್ಕಾರದಲ್ಲಿ ಎಂತ ಬೆಲೆ ಇದೆ ಅಂತ ಗೊತ್ತಾ ನಿನಗೆ? ಎತ್ತರಕ್ಕೆ ಬೆಳೆಯುವಂತ ಹುಡುಗಿ ಅವಳು. ಎತ್ತರಕ್ಕೆ ಬೆಳೆದಿರೋ ಕಟ್ಟಡನ ನೋಡ್ಕೊಂಡು ಸುಮ್ಮನೆ ಇರ್ಲಿ, ತನ್ನ ಜೀವನನ ಹಾಳು ಮಾಡ್ಕೊಳ್ಳಿ ಅಂತಾನ? ಅದು ಬಿಡು, ಸುಂದರಿ ನಿನ್ನ ಹೆಂಡತಿ ಅನ್ನೋದಕ್ಕಿಂತ ಅವಳು ಒಬ್ಳು ಹೆಣ್ಣು. ಅವಳಿಗೂ ಮನಸ್ಸಿದೆ, ಆಸೆ ಇದೆ, ಆಕಾಂಕ್ಷೆ ಇದೆ. ಅದಕ್ಕೆ ನಾವು ಬೆಲೆ ಕೊಡ್ಬೇಕಲ್ವಾ? ನಮ್ದು ಮಾತ್ರ ಜೀವನ ಅವಳದು ಜೀವನ ಅಲ್ಲ, ಹಾಗಿರಬಾರ್ದು ಅಲ್ವಾ? ಕರಣ್, ನೀನು ಯಾವತ್ತಾದ್ರೂ ಅವಳನ್ನ ಕೇಳಿದೀಯಾ ನೀನು ಏನ್ ಮಾಡಬೇಕು ಅಂತಿದ್ಯಾ, ನಿನ್ನ ಆಸೆ ಏನು, ನಿನ್ನ ಆಕಾಂಕ್ಷೆ ಏನು ಅಂತ? ಆಯ್ತು, ಅವಳ ಅಭಿಪ್ರಾಯನ ಅವಳೇ ತಿಳಿಸ್ಲಿ. ಏನಮ್ಮ ಸುಂದರಿ, ಇದ್ರ ಬಗ್ಗೆ ಏನ್ ಹೇಳ್ತೀಯ? ಈಗ ಹೊಸ್ದಾಗ ಏನ್ ಹೇಳಿ ಮಾವ? ಮದ್ವೆಗ್ ಮುಂಚೆನೂ ಐಎಎಸ್ ಮಾಡ್ಬೇಕು ಅಂತ ಆಸೆ ಇತ್ತು, ಮದ್ವೆ ಆದ್ಮೇಲೂ ಆ ಆಸೆ ಇನ್ನೂ ಹಾಗೆ ಇದೆ. ನೀವ್ ಹೇಗ್ ಹೇಳ್ತಿರೋ ಹಾಗೆ ಮಾವ. ಯಾವುದೇ ಕೆಲಸ ಮಾಡಬೇಕಾದ್ರೂ ಹಿರಿಯರ ಅಭಿಪ್ರಾಯ ಕೇಳೋದು ಒಳ್ಳೆಯವ್ರ ಲಕ್ಷಣ ಅಂತೆ. ಕಡೆ ಪಕ್ಷ ಈ ವಿಷಯದಲ್ಲಾದರೂ ನಾವು ಅದೃಷ್ಟ ಮಾಡಿದ್ದೀವಿ. Thank you.
ಸರಿ ಹಾಗಿದ್ರೆ ನಾನು ನನ್ನ ತೀರ್ಮಾನ ಹೇಳ್ಬಿಡ್ತೀನಿ. ಸುಂದ್ರಿ, ನಿನ್ನ ಜೊತೆ ದುಬಾಯಿಗೆ ಬಂದು ಬಾಳ್ಬೇಕು ಅಂತದ್ದು ಏನೂ ಇಲ್ಲ. ಕರಣ್, ನೀನು ಇನ್ನೂ ಎಷ್ಟು ವರ್ಷ ಅಲ್ಲಿರ್ಬೇಕು ಅಂತಿದೀಯ? ಅಪ್ರಾಕ್ಸಿಮೇಟ್ಲಿ 1 ವರ್ಷ ಅಷ್ಟೇ ತಾನೇ? ಇಷ್ಟು ದಿವಸನೇ ಅವಳು ನೀನು ಇಲ್ಲದೆ ಇದ್ದಾಳೆ. ಇನ್ನು ಸ್ವಲ್ಪ ದಿವಸ ಒಂದು ಕೆಲಸ ಮಾಡು, ನೀನು ಹೋಗ್ಬಿಟ್ ಬಾ, ಅಲ್ಲಿವರೆಗೆ ಸುಂದ್ರದ IAS ಮುಗ್ದಿರುತ್ತೆ ಅಲ್ವಾ ಸುಂದ್ರಿ? ಆಗ್ಲೇ ಹೇಳದ್ನಲ್ಲ ಮಾವ, ನೀವು ಹೇಗೆ ಹೇಳ್ತೀರೋ ಹಾಗೆ ಅಂತ. ಇದೇ ನನ್ನ ತೀರ್ಮಾನ ಕೂಡ. ನೀನೇನು ಹೇಳ್ತೀಯಪ್ಪ ಕರಣ್? ಸರಿ, ನನಗೂ ಏನು ತೊಂದರೆ ಇಲ್ಲ. ತಣ್ಣಗಾಗಿದೆ, ಕಾಫಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಬರ್ತೀಯಾ? ಹ್ಮ್, ಪ್ಲೀಸ್. ಎಕ್ಸ್ಕ್ಯೂಸ್ ಮೀ, ಯಾವ ನೀ ಸೀರೆನ ಇಟ್ಟಿರೋದು? ಹೇಯ್, ನಿನಗೆ ಕೊಬ್ಬು ಜಾಸ್ತಿ ಆಗಿದೆ. ನಿನಗೆ ಕೊಬ್ಬು ಜಾಸ್ತಿ ಆಗಿದೆ ಅದಕ್ಕೆ ಹಾಗೆ ಅನಿಸ್ತಿದೆ. ಯಾರಿಗೆ ಬೇಡ ಸುಂದ್ರಿ, ಸುಮ್ಮನೆ ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ. ನನ್ನಿಂದ ನಿನಗೆ ಏನೂ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಸುಮ್ಮನೆ ಇದ್ದೀನಿ. ಡೈನಾಮಿಕ್ ಇಟ್ಟು ಹೃದಯನ ಒಡೆದು ಹಾಕಿ ಈಗ ಕ್ಯಾಂಡಲ್ ಹಿಡ್ಕೊಂಡು ರೆಸ್ಟ್ ಇನ್ ಪೀಸ್ ಅಂತ ಹೇಳೋದಕ್ ಬಂದಿದ್ಯಾ? ನೋಡು, ಇನ್ ಮುಂದೆ ಇದೆಲ್ಲ ನಡೆಯಲ್ಲ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ ಅಷ್ಟೇ. ಏನೋ ಹೆಚ್ಚಿಗೆ ಮಾತಾಡಕ್ ಕಲ್ತು ಬಿಟ್ಟಿದ್ಯಾ? ಕಲ್ಸಿದ್ದೆ ನೀನಲ್ವಾ? ಹೀಗಿರ್ಬೇಕು ಅಂತ ಅನ್ಕೊಂಡೋಳೆ ಅಲ್ಲ ನಾನು. ಪ್ರತಿ ಹೆಣ್ಣಲ್ಲೂ ಒಂದು ಸಣ್ಣ ಕಿಡಿ ಅನ್ನೋದಿರುತ್ತೆ, ಅದಕ್ಕೆ ಪೆಟ್ರೋಲ್ ಸುರಿದು ಜ್ವಾಲಾಮುಖಿ ಮಾಡಿದ್ಯಾ? ಈಗ ಅನುಭವಿಸು. ಅದ್ ಸರಿ, ಆಸ್ಪತ್ರೆನಲ್ಲಿ ಏನೋ ಹೇಳ್ತಿದ್ದೆ. ಅಪ್ಪನ್ ಬೇಕಾದ್ರೂ ಹೇಳು, ಅಮ್ಮನ್ ಬೇಕಾದ್ರೂ ಹೇಳು, ಯಾರಿಗೆ ಏನ್ ಬೇಕಾದ್ರೂ ಹೇಳು ಅಂತ ದೊಡ್ಡದಾಗ್ ಬಿಲ್ಡಪ್ ತಗೋತಾ ಇದ್ದೆ. ಈಗ ನೋಡುದ್ನಲ್ಲ, ಅವ್ರ ಮುಂದೆ ನಿಂತ್ಕೊಂಡು ಹೇಗ್ ನಡುಕ್ತಾ ಇದ್ದೆ. ನೀನು ಮನೆನಲ್ಲಿ ಮಾತ್ರ ಇಲ್ಲಿ ಅಲ್ಲ, ಬೀದಿನಲ್ಲೂ ಇಲ್ಲಿನೇ. ದೊಡ್ಡವರು ಒಂದ್ ಮಾತ್ ಹೇಳಿದ್ದಾರೆ, ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಅಂತ. ಈಗ ಆಲ್ರೆಡಿ ನೀನು ಉಪ್ಪು ತಿಂದ ಆಗಿದೆ, ನಿನಗೆ ನೀರು ಕುಡಿಸ್ತೆ ಬಿಡಲ್ಲ. ನಾನು ಅಥವಾ ಮಾಧವ ಇಬ್ಬರಲ್ಲೊಬ್ರು ನಿನಗೆ ಸರಿಯಾಗಿ ಪಾಠ ಕಲಸೇ ಕಲಿಸ್ತೀವಿ. ಸುಂದ್ರಿ, ಏಯ್ ಸಾಕು, ಮುಚ್ಚು ಬಾಯಿ. ಎಲ್ಲಾ ಕಡೆನೂ ಹೋಗಿ ಹೋಗಿ ನೀನೇ ಸಿಕ್ಕಾಕೋತಿರೋದು. ಏನೋ ನನ್ನನ್ನ ದುಬಾಯ್ ಕರ್ಕೊಂಡು ಹೋಗಿ ಅಲ್ಲೇ ಬಿಟ್ಬಿಟ್ಟು ಬರೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ಅಲ್ವಾ? ಈಗ ನೋಡು ತಿರುಗುಬಾಣ. ಹೇಳ್ತಾರಲ್ಲ ಕರ್ಮ ರಿಟರ್ನ್ಸ್ ಅಂತ. ಏಯ್ ಹೋಗೆ, ನನಗೆ ಯಾವ ಕರ್ಮನು ರಿಟರ್ನ್. ಯಾಕೆ ನಿಲ್ಲಿಸ್ಬಿಟ್ಟೆ ಹೇಳು. ಆಗಲ್ಲ ಅಂತ ಹೇಳೋದಕ್ಕೂ ಬಾಯಿ ಬರಲ್ವಲ್ಲ ನಿನ್ಗೆ. ಆಗತ್ತೆ, ಸಮಯ ಎಲ್ಲಾ ಪಾಠನೂ ಕಲ್ಸುತ್ತೆ. ನೀನ್ ಸರಿಯಾಗಿ ಅನುಭವಿಸ್ತೀಯ, ಎಂಜಾಯ್.